ಹಣ ಬೇಕೆ ತಕ್ಷಣ ಹಣ ಬೇಕೆ ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ ಸೈಲೆಂಟ್ ಆಗಿ ಇರದಿದ್ರೆ ನಿಮ್ ಮನೆಗೆ ಇಡಿ ರೇಡ್ ಪ್ರತಿಪಕ್ಷ ಆರೋಪ ನಿಜ ಮಾಡಿದ ಕೇಂದ್ರ ಸಚಿವೆ ಮೀನಾಕ್ಷಿ ಲೇಖಿ ಬೆದರಿಕೆ ವಿರುದ್ಧ ಇಂಡಿಯಾ ಮೈತ್ರಿ ಕೂಟ ಕಿಡಿ ಕೇಂದ್ರ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಬಹು ದೊಡ್ಡ ಆರೋಪ ಇದೆ ನರೇಂದ್ರ ಮೋದಿಯನ್ನ ವಿರೋಧ ಮಾಡಿದ್ರೆ ಬಿಜೆಪಿಯನ್ನ ವಿರೋಧ ಮಾಡಿದ್ರೆ ಬಿ ಜೆ ಪಿಯ ನಿರ್ಧಾರಗಳನ್ನು ವಿರೋಧ ಮಾಡಿದ್ರೆ ನೆಕ್ಸ್ಟ್ ಡೇ ಅವ್ರ ಮನೆ ಮೇಲೆ ಐ ಟಿ ದಾಳಿ ಇ ಡಿ ದಾಳಿ ಸಿ ಬಿ ಐ ದಾಳಿ ಈ ಥರ ದಾಳಿಗಳು ಆಗುತ್ತವೆ ಬಿ ಜೆ ಪಿಗಳನ್ನು ಹೊರತುಪಡಿಸಿ ಬಿ ಜೆ ಪಿಯ ವಿರೋಧಿ ಪಕ್ಷಗಳ ನಾಯಕರನ್ನು ಟಾರ್ಗೆಟ್ ಮಾಡ್ತಾರೆ ಕೇಂದ್ರ ಸರ್ಕಾರ ಈ ಇ ಡಿ ಐ ಟಿ ಸಿ ಬಿ ಐನ ಉಪಯೋಗ ಮಾಡಿಕೊಂಡು ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ಮಿತ್ರ ಪಕ್ಷಗಳ ನಾಯಕರನ್ನು ಹೆದರಿಸುವಂಥ ಬೆದರಿಸುವಂಥ ಕೆಲಸ ಮಾಡುತ್ತೆ ಅನ್ನೋದು ವಿಪಕ್ಷಗಳ ಬಹುದಿನಗಳಿಂದ ಇರ್ತಕ್ಕಂಥ ಆರೋಪ ಈ ಆರೋಪಕ್ಕೆ ಈಗ ಪುಷ್ಟಿ ನೀಡುವಂತೆ ಕೇಂದ್ರ ಸಚಿವೆಯೊಬ್ಬರ ಹೇಳಿಕೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅದು ಕೂಡ ಸದನದಲ್ಲೇ ಕೇಂದ್ರ ಸಚಿವರು ಈ ರೀತಿಯಾಗಿ ಹೇಳಿಕೆ ಕೊಡ್ತಾರೆ ಅಂದರೆ ಪ್ರತಿಪಕ್ಷಗಳ ಆರೋಪಕ್ಕೆ ಬಹುದೊಡ್ಡ ಸಾಕ್ಷಿ ಸಿಕ್ಕಿದೆ ಎಸ್ ಏನಪ್ಪ ಅಂದರೆ ದೆಹಲಿಯ ಆರ್ಡಿನೆನ್ಸ್ ವಿಚಾರವಾಗಿ ಚರ್ಚೆ ಆಗ್ತಾ ಇತ್ತು ಬಿಲ್ ಮಣ್ಣೆ ಆದಮೇಲೆ ಸೊ ಪ್ರತಿಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದವು ಯಾವುದೇ ಕಾರಣಕ್ಕೂ ಸುಗ್ರೀವಾಜ್ಞೆ ಏನಿದೆ ಈ ದೆಹಲಿಯ ಸೇವಾ ವಿಚಾರವಾಗಿ ಕೆಲವೊಂದಿಷ್ಟು ನಿರ್ಧಾರಗಳನ್ನು ತಿದ್ದುಪಡಿ ಮಾಡಿರ್ತಕ್ಕಂಥ ಬಿಲ್ಲನ್ನು ಆ ಬಿಲ್ಗೆ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ನ ಮಿತ್ರ ಪಕ್ಷಗಳು ಎ ಎ ಪಿ ಸೇರಿದಂತೆ ಎಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾಯಿದ್ರು ಈ ವೇಳೆ ರೊಚ್ಚಿಗೆದ್ದು ಮಾತನಾಡಿದಂತಹ ಕೇಂದ್ರ ಸಚಿವ ಮೀನಾಕ್ಷಿ ಲೇಖಿ ಸುಮ್ಮನೆ ಇರಿ ಸುಮ್ಮನೆ ಇಲ್ಲ ಅಂದರೆ ನೀವು ಸುಮ್ಮನೆ ಇರ್ದಿದ್ದರೆ ನಿಮ್ಮ ಮನೆಗೆ ನಾಳೆ ಇಡಿ ರೇಡ್ ಆಗುತ್ತೆ ಹುಷಾರ್ ಅಂತ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥ ಮಾತುಗಳನ್ನು ಆಡಿದರೆ ಸದನದಲ್ಲಿ ಇದೇನಪ್ಪ ಇದು ಒಬ್ಬ ಸಚಿವೆ ಆಗಿದ್ದುಕೊಂಡು ಸದನದಲ್ಲಿ ಈ ರೀತಿಯಾಗಿ ಮಾತನಾಡ್ತಾರಲ್ಲ ಅನ್ನೋದು ಈಗ ಸದ್ಯ ಚರ್ಚೆ ಆಗ್ತಿರ್ತಕ್ಕಂಥ ಮಾತು ಸಂಸತ್ನಲ್ಲಿ ಗುರುವಾರ ಈ ಬಗ್ಗೆ ಅವರು ಮಾತನಾಡ್ತಾ ಇದ್ರು ದೆಹಲಿ ಆಡಳಿತ ಸೇವೆಗಳ ನಿಯಂತ್ರಣ ವಿಧೇಯಕವನ್ನು ವಿರೋಧ ಮಾಡಿಸಿ ವಿಪಕ್ಷಗಳು ಗದ್ದಲವನ್ನು ಮಾಡ್ತಾ ಇದ್ದವು ಆಗ ಸಿಟ್ಟಿಗೆದ್ದಂತಹ ಕೇಂದ್ರ ಸಚಿವೆ ಮೀನಾಕ್ಷಿ ಲೇಖಿ ವಿಪಕ್ಷ ನಾಯಕರು ಸೈಲೆಂಟಾಗಿ ಇರದಿದ್ರೆ ಅವರ ಮನೆಗೆ ಇಡಿ ಅಧಿಕಾರಿಗಳು ಬರ್ತಾರೆ ಅಂತ ನೇರವಾಗಿನೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸೊ ಹೇಳಿ ಕೇಳಿ ಕಾಂಗ್ರೆಸ್ಗರಿಗೆ ಮತ್ತೆ ವಿರೋಧ ಪಕ್ಷಗಳಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತೆ ಆಗಿದೆ ಮೀನಾಕ್ಷಿ ಲೇಖಿಯ ಮಾತುಗಳು ಈಗ ದೇಶಾದ್ಯಂತ ರಾಜಕಾರಣದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದ್ದಾವೆ ಕೇಂದ್ರ ಸರ್ಕಾರ ಈಗಾಗಲೇ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅನ್ನೋ ಒಂದು ಆರೋಪ ಇತ್ತು ಈಗ ಮೀನಾಕ್ಷಿ ಲೇಖೆಯವರ ಮಾತುಗಳು ಅದನ್ನು ನಿಜ ಮಾಡ್ತೀವಿ ಅಂತ ಈಗ ವಿಪಕ್ಷ ನಾಯಕರು ಸಾಕಷ್ಟು ಆರೋಪಗಳನ್ನು ಟೀಕೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಡಿ ಎಮ್ ಕೆ ಆಗಿರ್ಬೋದು ಅಥವಾ ಟಿ ಎಮ್ ಸಿ ಆಗಿರ್ಬೋದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದವೆ ಇದೇನು ಬೆದರಿಕೆನ ಅಥವಾ ಎಚ್ಚರಿಕೆ ಕೊಡ್ತಾ ಇದ್ದೀರಾ ನೀವು ಅಂತ ತಮ್ಮ ಆಕ್ರೋಶವನ್ನು ಅವರು ಹಾಕಿದ್ದಾರೆ ಕಾಂಗ್ರೆಸ್ನ ರಾಷ್ಟ್ರೀಯ ಏನು ಯುವ ಕಾಂಗ್ರೆಸ್ನ ಅಧ್ಯಕ್ಷ ಆಗಿರ್ತಕ್ಕಂಥ ಕನ್ನಡಿಗರು ಶ್ರೀನಿವಾಸ್ ಕೂಡ ಈ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಇದು ಎಚ್ಚರಿಕೆನ ಅಥವಾ ಅಂತ ವಾಗ್ದಾಳಿಯನ್ನು ಮಾಡಿದ್ದಾರೆ ಟಿ ಎಮ್ ಸಿ ಡಿ ಎಮ್ ಕೆ ಆಮ್ ಆದ್ಮಿ ಪಕ್ಷ ಎಲ್ಲರೂ ಕೂಡ ಈಗ ಬಿ ಜೆ ಪಿ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ ಮೀನಾಕ್ಷಿ ಲೇಖಿ ಅವರ ಹೇಳಿಕೆಗೆ ನೀವೇನು ಹೇಳ್ತೀರಾ ಹಾಗಿದ್ರೆ ಬಿ ಜೆ ಪಿ ವಿರುದ್ಧ ಮಾತನಾಡಿದರೆ ಬಿ ಜೆ ಪಿಯ ಎಲ್ಲ ನಿರ್ಧಾರನ ಒಪ್ಕೊಬೇಕಾಗಿದ್ರೆ ನಾವೇನು ಗುಲಾಮ್ರ ಸರ್ವಾಧಿಕಾರಿ ಧೋರಣೆ ಇದೆ ಈಗ ಅಂದರೆ ನೀವೇ ಒಪ್ಕೊಂಡಿದ್ದೀರಾ ಇದ್ರ ಬಗ್ಗೆ ಏನು ಮಾತಾಡ್ತೀರಾ ಹೇಳಿ ನೋಡೋಣ ಅಂದರೆ ಇ ಡಿ ಐ ಟಿ ಸಿ ಬಿ ಐ ನಿಮಗೆ ಇಷ್ಟ ಬಂದಂತೆ ತನಿಖಾ ಸಂಸ್ಥೆಗಳನ್ನ ಬಳಸ್ಕೊಳ್ತಾ ಇದ್ದೀರಾ ನಿಮ್ಮ ವಿರುದ್ಧ ಯಾರು ಮಾತಾಡ್ತಾರೆ ಅವ್ರ ಮೇಲೆ ಚೂ ಬಿಡ್ತಾ ಇದ್ದೀರಾ ನೀವು ಇಡಿನ ಸಿ ಬಿ ಐನ ಐ ಟಿನ ಅಂತ ಈಗ ವಿಪಕ್ಷಗಳು ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾವೆ ಬಿ ಜೆ ಪಿ ಈಗ ಸೈಲೆಂಟ್ ಮೀನಾಕ್ಷಿ ಲೇಖಿ ಹೇಳ್ಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ ವೈರಲ್ ಚರ್ಚೆ ಆಗ್ತಾಯಿದೆ ಸೊ ನೀವು ಸೈಲೆಂಟಾಗಿಲ್ಲ ಅಂದರೆ ನಿಮ್ಮ ಮನೆ ಮೇಲೆ ಇ ಡಿ ದಾಳಿ ಆಗುತ್ತೆ ಅಂತ ಸ್ವತಃ ಕೇಂದ್ರ ಸಚಿವರೇ ಈ ರೀತಿಯ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅಂದರೆ ನಿಜಾನೇ ಅಲ್ವಾ ಆಗಿದರೆ ಒಪ್ಕೊಂಡಂಥ ಲೆಕ್ಕ ಇಡಿಯನ್ನು ಐ ಟಿಯನ್ನು ಸಿ ಬಿ ಐನ ದುರುಪಯೋಗ ಮಾಡ್ಕೊಳ್ತಾ ಇದೆಯಾ ಆಗಿದ್ರೆ ಬಿ ಜೆ ಪಿ ಕೇಂದ್ರ ಸರ್ಕಾರ ಮೋದಿ ವಿರುದ್ಧ ಮಾತಾಡಿದ್ರೆ ಅಮಿತ್ ಶಾ ವಿರುದ್ಧ ಮಾತಾಡಿದ್ರೆ ಇಡೀ ದಾಳಿ ಆಗುತ್ತಾ ಈಗಾಗಲೇ ಸಾಕಷ್ಟು ಪ್ರಕರಣದಲ್ಲಿ ಈಗಾಗಲೇ ಇದರ ಬಗ್ಗೆ ಚರ್ಚೆ ಆಗಿದೆ ಕರ್ನಾಟಕದಾಗಿರ್ಬೋದು ತಮಿಳುನಾಡಲ್ಲಾಗಿರ್ಬೋದು ಪಶ್ಚಿಮ ಬಂಗಾಳ ಆಗಿರ್ಬೋದು ಬಿಹಾರ ಆಗಿರ್ಬೋದು ಸಾಕಷ್ಟು ರಾಜ್ಯಗಳಲ್ಲಿ ಬಿ ಜೆ ಪಿ ವಿರೋಧಿಗಳ ಮೇಲೆ ಈ ಒಂದು ಇಡಿ ದಾಳಿ ಆಗಿದೆ ಅದಕ್ಕೆ ಕಾರಣ ಬಿ ಜೆ ಪಿ ವಿರುದ್ಧ ಮಾತನಾಡಿದ್ರು ಅನ್ನೋದಾ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ನಿಮ್ಮ ಪ್ರಕಾರ ಬಿ ಜೆ ಪಿ ತನ್ನ ವಿರೋಧಿಗಳನ್ನು ಮಟ್ಟ ಹಾಕೋದಕ್ಕೆ ವಿರೋಧಿಗಳನ್ನು ಸೆದೆ ಬಡಿಯೋದಕ್ಕೆ ಇಡಿಯನ್ನು ಪ್ರಯೋಗ ಮಾಡ್ತಾ ಇದೆಯಾ ಸಿ ಬಿ ಐ ಪ್ರಯೋಗ ಮಾಡ್ತಾ ಇದೆಯಾ ಐ ಟಿಯನ್ನು ಪ್ರಯೋಗ ಮಾಡ್ತಾ ಇದೆಯಾ ಸ್ವತಃ ಕೇಂದ್ರ ಸಚಿವರೇ ಇದನ್ನು ಒಪ್ಕೊಂಡಿದ್ದಾರೆ ಸುಮ್ಮನೆ ಇಲ್ಲ ಅಂದರೆ ನಿಮ್ಮ ಮನೆಗಳಿಗೆ ಇಡಿ ಆಗುತ್ತೆ ಅಂತ ಏನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ